ಮೂಡಲಗಿ ತಾಲೂಕಿನ ಕಮಲದಿನ್ನಿ ಗ್ರಾಮದ ಬಳಿ ಇರುವ ಘಟಪ್ರಭಾ ನದಿಯಲ್ಲಿ ನಿನ್ನೆ ಸಂಜೆ ಮೀನು ಹಿಡಿಯಲು ತೆರಳಿದ್ದ ಯುವಕನೋರ್ವ ನಾಪತ್ತೆಯಾದ ಹಿನ್ನೆಲೆ 12 ಜನ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಕಾರ್ಯಾಚರಣೆ ನಡೆಯುತ್ತಿದೆ. ನಿನ್ನೆ ರಾತ್ರಿ ಅತಿ ಕತ್ತಲೆ ಇರುವುದರಿಂದ ಯುವಕನ ಶೋಧ ಕಾರ್ಯಾಚರಣೆ ಸ್ಥಗಿತವಾಗಿದ್ದ ಕಾರಣ ಇಂದು ಬೆಳಗ್ಗೆಯಿಂದಲೇ ಮತ್ತೆ ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಎನ್ಡಿಆರ್ಎಫ್ ತಂಡ ಬೋಟ್ ಮೂಲಕ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. 17 ವರ್ಷದ ಕಮಲದಿನ್ನಿ ಗ್ರಾಮದ ಉದಯ ಪರಶುರಾಮ ಹಾದಿಮನಿ ನದಿಯಲ್ಲಿ ನಾಪತ್ತೆಯಾದ ಯುವಕ ಘಟಪ್ರಭಾ ನದಿಯ ನೀರಿನ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ಮೂಡಲಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕತ್ತಲ ಅಭಾವ ಇರುವ ಪ್ರಯುಕ್ತ ಮರಳಿ ಠಾಣೆಗೆ ಹೋದಿವಿ. ಮತ್ತೆ ಮುಂಜಾನೆ 8 ವರೆಗೆ ಇಲ್ಲಿಗೆ ಬಂದು ಮತ್ತೆ ಈಗ ಕಾರ್ಯಾಚರಣೆಯನ್ನು ಚಾಲು ಮಾಡಿದ್ತು. ಆದ ಕಾರಣದಿಂದ ಈಗ ನಮ್ಮ ತಂಡ ಎಸ್ಡಿಆರ್ಎಫ್ ತಂಡ ಬಂದು ಬರ್ತಾ ಇದೆ. ಬೋಟ್ ಮುಖಾಂತರ ಇಲ್ಲಿ ಬಂದ ನಂತರ ಅವರು ಬೋಟ್ ಮುಖಾಂತರ ಎಲ್ಲ ಸರ್ಚ್ ಮಾಡಿ ಈಗ ನಾವು ಕಾರ್ಯಾಚರಣೆಯನ್ನು ಚಾಲು ಮಾಡಿದ್ದೀವಿ. ಅದು ಬಂದ ನಂತರ ಮುಂದೆ ಇನ್ನು ನೋಡ್ಬೇಕು ಅದು ಎಲ್ಲಿಗೆ ತಗ ಟೈಮ್ ಆಗುತ್ತೆ ಏನಾಗುತ್ತೆ ಗೊತ್ತಾಗಲ್ಲ.